ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನೆನವುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಅದನ್ನಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಪರೇಟರ್ ಆಗ್ಬೇಕಾಗಿತ್ತು ಅಂದ್ರೆ ನಾವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು, ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ಲಿಕ್ಕೆ ನಿಮ್ಗೆ ಕೊಡ್ತಾರೆ ಅನ್ನುವಂತ ಒಂದು ಡಾಟಾ ಎಂಟ್ರಿ ಮಾಡುವಂತ ಒಂದು ಕೋರ್ಸಿನ ಒಂದು ಎರಡನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೇನೆ. ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದೀರಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪ ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲೆಕನ್ ಗಂಟಿ ಬರ್ತದೆ ಅದಕ್ಕೆ ಬಾರಿಸ್ಬಿಟ್ರೆ ಸಾಕು, ನಾನ್ ಮಾಡೋತಾ ಇತರ ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ಗಳ ಎಲ್ಲ ತರದ ಮಾಹಿತಿ ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ಮನೆಯಲ್ಲೇ ಕುಳಿತುಕೊಂಡು ಎಲ್ಲ ತರದ ವಿಡಿಯೋಸ್ಗಳ ನೋಡೋ ಮುಖಾಂತರ ಇವತ್ತು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಓಕೆನಾ, ಮೊದಲಿಗೆ ನಾವು ನೋಡ್ತಾ ಇದೀವಿ ಇವತ್ತು ಡಾಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಆಪರೇಟರ್ ಆಗ್ಬೇಕಾಗಿತ್ತು ಅಂದ್ರೆ ಏನೆಲ್ಲ ಕಲಿಬೇಕು, ಯಾವ ರೀತಿಯಾಗಿ ಕೆಲಸ ಇರುತ್ತೆ, ನಿಮ್ಗೆ ಯಾವ ರೀತಿಯಾಗಿ ಕೆಲಸ ಕೊಡ್ತಾರೆ ಅನ್ನುವಂತ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ. ಓಕೆ, ಮೊದಲಿಗೆ ನಾನೇನ್ ಮಾಡ್ತಾ ಇದ್ದೀನಿ, ಇವತ್ತು ಮೊದಲನೇ ಕ್ಲಾಸ್ ಅಲ್ಲಿ ಡಾಟಾ ಎಂಟ್ರಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಕ್ಲಾಸ್ ಒಳಗಡೆ ನಾವು ಮೊದಲಿಗೆ ಕಲಿಬೇಕಾಗಿರುವಂತದ್ದು ನೋಟ್ ಪ್ಯಾಡ್. ಈ ನೋಟ್ ಪ್ಯಾಡ್ ಅನ್ನೋದು ಎಲ್ಲರಿಗೂ ಕೂಡ ಅನಿಸ್ತದೆ, ಏನು ಸರ್ ನೋಟ್ ಪ್ಯಾಡ್ ಒಳಗೆ ಅಂತದ್ದು ಏನದರಿ ಅಂತ ಅನಿಸ್ಬೋದು, ಬಟ್ ಅದರ ಒಳಗೂ ಕೂಡ ಬಹಳಷ್ಟು ಅಡಗಿದೆ. ಯಾವಾಗ ನಮ್ಗೆ ನೋಟ್ ಪ್ಯಾಡ್ ಪರ್ಫೆಕ್ಟ್ ಆಗಿ ಅದರಲ್ಲಿ ಇರುವಂತ ಒಂದು ಮಾಹಿತಿ ಗೊತ್ತಾಗುತ್ತೆ, ಅವಾಗ ನಾವು ಮುಂದಿನ ವಿಧಾನವನ್ನ ಕಲಿಬೇಕಾಗ್ತದೆ. ಓಕೆ, ನಾನು ನೋಟ್ ಪ್ಯಾಡ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕಂಪ್ಯೂಟರ್ ಒಳಗೂ ಕೂಡ ಇವತ್ತು ನೋಟ್ ಪ್ಯಾಡ್ ಇರುತ್ತೆ, ಅದನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ಈ ನೋಟ್ ಪ್ಯಾಡ್ ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ ಇದರಲ್ಲಿ ನಿಮ್ಗೆ ಏನಾದ್ರೂ ಒಂದು ಮಾಹಿತಿಯನ್ನ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ, ಏನಾದ್ರೂ ಹೆಸರನ್ನ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ, ಏನಾದ್ರೂ ಪ್ರೊಡಕ್ಟ್ ಹೆಸರನ್ನ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ, ಅಂದ್ರೆ ಐಟಮ್ ಹೆಸರುಗಳನ್ನ ಬರಿಬೇಕಾಗಿತ್ತು ಅಂದ್ರೆ, ಏನೋ ಒಂದು ಟೈಪ್ ಮಾಡ್ತಾ ಇದ್ದೀರಿ ಅಂದ್ರೆ ನೀವೇನ್ ಮಾಡಬಹುದು ಇದರಲ್ಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ನೀವು ಟೈಪ್ ಅನ್ನ ಸಂಪೂರ್ಣವಾಗಿ ಮಾಡಬಹುದು. ನೋಡಿ, ನಾನು ಸಂಪೂರ್ಣವಾಗಿ ಇಲ್ಲಿಂದ ಎಕ್ಸ್ಪ್ಲೇನ್ ಆಫ್ ದ ಇನ್ಪುಟ್ ಡಿವೈಸ್ ಅಂದ್ರೆ ಕಂಪ್ಯೂಟರಿನ ಒಂದು ಇನ್ಪುಟ್ ಡಿವೈಸ್ ಗಳ ಒಂದು ಭಾಗವನ್ನು ಸಂಪೂರ್ಣವಾಗಿ ನಾನು ಏನ್ ಮಾಡಿದ್ದೇನೆ ಇಲ್ಲಿ ಟೈಪ್ ಮಾಡಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ತೋರಿಸಿಕೊಂಡಿದ್ದೇನೆ. ಈ ರೀತಿಯಾಗಿ ಕೂಡ ಟೈಪ್ ಮಾಡಬಹುದು. ಹೌದು ಸರ್, ಇದನ್ನ ಟೈಪ್ ಮಾಡಬಹುದು ಅಂತ ಹೇಳ್ತಾ ಇದ್ರೆ ಮತ್ತೆ ಇನ್ನಿತರ ಏನೆಲ್ಲ ಮಾಡಬಹುದು? ಈಗ ಸಪೋಸ್ ಹೆಸರುಗಳು ಕೂಡ ಬರಿಬಹುದು, ಗುರು ಅಂತ ಬರಿತೇನೆ, ಇಲ್ಲಿಂದ ರಾಜು ಅಂತ ಬರಿತೇನೆ, ಇಲ್ಲಿಂದ ರವಿ ಅಂತ ಈ ರೀತಿಯಾಗಿ ಬರಿತೇನೆ, ಇಲ್ಲಿಂದ ಮತ್ತೆ ಕವಿತಾ ಅಂತ ಕೂಡ ನಾನು ಸುಮ್ಮನೆ ಈ ರೀತಿಯಾಗಿ ಬರಿತಾ ಇದ್ದೇನೆ, ಮತ್ತೆ ಇಲ್ಲಿಂದ ಕಾವೇರಿ ಅಂತ ಕೂಡ ನಾನು ಬರಿತೀನಿ. ಓಕೆ, ಈ ರೀತಿಯಾಗಿ ಹೆಸರುಗಳು, ಕೆಲವೊಂದಿಷ್ಟು ಹೆಸರುಗಳು ಕೂಡ ನಾವು ಸಂಪೂರ್ಣವಾಗಿ ಬರ್ತಿರ್ತೀವಿ. ಇದರಲ್ಲಿ ಸಾಕಷ್ಟು ಹೆಸರುಗಳಾಗಿರ್ಬೋದು, ಈ ರೀತಿಯಾಗಿ ಏನೋ ಒಂದು ಸಬ್ಜೆಕ್ಟ್ ಅನ್ನ ಬರೆದು ನೋಟ್ ಪ್ಯಾಡ್ ಅಲ್ಲಿ ನಾವು ಇಟ್ಕೊಂಡಿರ್ತೀವಿ. ಅವಾಗ ಇದರಲ್ಲಿ ಏನ್ ಕೆಲಸ ಬರ್ತದಪ್ಪ ಅಂದ್ರೆ, ಬೇಸಿಕಲಿ ನೀವು ನೋಟ್ ಪ್ಯಾಡ್ ಎದಕ್ಕೆ ಯೂಸ್ ಮಾಡ್ಬೇಕಂದ್ರೆ ಯಾವುದೋ ಒಂದು ಕೇಸ್ ಬರುತ್ತೆ ಅಥವಾ ಏನೋ ಒಂದು ಕೆಲಸ ಕೊಡ್ತಾರೆ. ನೋಡಪ್ಪ, ಇಲ್ಲಿ ಎಕ್ಸ್ಪ್ಲೇನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳಿ ಈ ರೀತಿಯಾಗಿ ಬರ್ದಿಯಲ್ಲ, ಇದರ ಒಳಗಡೆ ಮೊದಲಿಗೆ ನನಗೆ ಏನ್ ಬೇಕು, ಪೆನ್ ಇನ್ಪುಟ್ ಅಂತ ಬಂದಿದೆ ಅಥವಾ ಕ್ಯಾಮ್ರಾ ಬಂದಿದೆಯಲ್ಲ, ಇದು ಮೊದಲಿಗೆ ನನಗೆ ಬೇಕಾಗ್ತದೆ. ಗೊತ್ತಾಗ್ತದ, ಇಲ್ಲಿ ಬರ್ದಿರುವಂತದ್ದು ಏನಾಗ್ಬೇಕು ನನ್ಗೆ ಇಲ್ಲಿ ಫಸ್ಟ್ ಗೆ ಬರ್ಬೇಕು ಅಂತ ನಿಮಗೆ ಒಂದು ಟಾಸ್ಕ್ ಕೊಡ್ತಾರೆ. ಮತ್ತೆ ಸಪೋಸ್ ಇದರಲ್ಲಿ ಈ ಒಂದು ಹೆಸರಲ್ಲಿ ಅಂದ್ರೆ ಈ ಒಂದು ಪೇಜ್ ಅಲ್ಲಿ ಆ ಗುರು ಅನ್ನೋ ಹೆಸರು ಎಷ್ಟು ಸಾರಿ ಬಂದಿದೆ ನೋಡಿ, ಅದನ್ನ ಹುಡುಕೊಡಿ ಅಂತ ಟಾಸ್ಕ್ ಕೊಡ್ತಾರೆ. ಮತ್ತೆ ಇನ್ನಿತರ ಏನೋ ಒಂದು ಕೆಲಸ ಕೊಡಬಹುದು. ಅವಾಗ ನೀವು ಇದನ್ನ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು, ಯಾವ ಟೂಲ್ಸ್ ಅನ್ನ ನಾವು ಯಾವ್ದಕ್ಕೆ ಉಪಯೋಗಿಸ್ಕೋಬೇಕು ಅನ್ನುವಂತ ಮಾಹಿತಿ ಗೊತ್ತಾದ್ರೆ ನಿಮ್ಗೆ ಸಾಕು, ಎಲ್ಲ ತರ ಕೆಲಸ ಕೂಡ ನೀವು ಇಲ್ಲಿ ಮಾಡಬಹುದು. ಮೊದಲಿಗೆ ಫೈಲ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು, ಇಲ್ಲಿಂದ ಓಪನ್ ಅಂದ್ರೆ ನಾವು ಯಾವುದೇ ಒಂದು ಫೈಲ್ ಅನ್ನು ಓಪನ್ ಮಾಡ್ಲಿಕ್ಕೆ ಬಳಸ್ತಾ ಇದೀವಿ. ಸೇವ್ ಅಂದ್ರೆ ಇಲ್ಲಿ ಬರ್ದಿರುವಂತದಕ್ಕೆ ಸೇವ್ ಮಾಡ್ಲಿಕ್ಕೆ ಕಂಟ್ರೋಲ್ ಎಸ್ ಅನ್ನ ಯೂಸ್ ಮಾಡ್ಕೋತೀವಿ. ಸೇವ್ ಆಜ್ ಅಂದ್ರೆ ಇದೇ ಹೆಸರನ್ನ, ಅಂದ್ರೆ ಇದೇ ಒಂದು ಫೈಲ್ಗೆ ನಾವು ಹೆಸರೇನು ಕೊಟ್ಟಿರ್ತೀವಿ, ಮತ್ತೊಂದು ಹೆಸರನ್ನ ಕೊಟ್ಟು ಬದಲಾವಣೆ ಮಾಡ್ಕೊಂಡು ಸೇವ್ ಮಾಡಬಹುದು. ಪೇಜ್ ಸೆಟಪ್ ಅಂದ್ರೆ ನಾವು ಪ್ರಿಂಟ್ ಅನ್ನ ತೆಗೆಯುವಂತ ಸಮಯದಲ್ಲಿ ಪೇಜ್ ಸೆಟಪ್ ಮಾಡ್ಕೋಬಹುದು. ಪ್ರಿಂಟ್ ಅಂದ್ರೆ ಡೈರೆಕ್ಟ್ ಆಗಿ ಬರ್ದಿರುವಂತದನ್ನ ನೀವು ಸಂಪೂರ್ಣವಾಗಿ ಪ್ರಿಂಟ್ ಅನ್ನ ಪಡಿಬಹುದು. ಎಕ್ಸಿಟ್ ಅಂದ್ರೆ ಸಂಪೂರ್ಣವಾಗಿ ಈ ಒಂದು ಸಾಫ್ಟ್ವೇರ್ ಅನ್ನ ನೀವು ಕ್ಲೋಸ್ ಮಾಡ್ಲಿಕ್ಕೆ ಎಕ್ಸಿಟ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಮತ್ತೆ ಅದರ ಜೊತೆಗೆ ನಾವು ಮುಂದೆ ನೋಡಿದಾಗ ಎಡಿಟ್ ಅನ್ನೋದು ಕಾಣಿಸ್ತಾ ಇದೆ, ಇದರಲ್ಲಿ ಕೂಡ ಬಹಳಷ್ಟು ಮಾಹಿತಿ ಮತ್ತೆ ವಿಧಾನಗಳು ಕೂಡ ಕೊಟ್ಟಿರ್ತಾರೆ. ಇವೆಲ್ಲವೂ ಕೂಡ ಅಂಡು ಏನ್ ಕೆಲಸ ಮಾಡುತ್ತೆ, ಕಟ್ ಏನ್ ಕೆಲಸ ಮಾಡುತ್ತೆ, ಕಾಪಿ ಏನ್ ಕೆಲಸ ಮಾಡುತ್ತೆ, ಇದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಬಹುದು, ಆಲ್ಮೋಸ್ಟ್ ನಾಲೆಜ್ ಇದ್ದಿರತ್ತೆ. ಓಕೆ, ಇದರ ಬಗ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ನಿಮ್ಗೂ ಕೂಡ ಬೋರ್ ಆಗ್ಬಹುದು, ಯಾಕೆಂದ್ರೆ ಕಾಪಿ ಅಂದ್ರೆ ನಕಲಿಸು, ಕಟ್ ಅಂದ್ರೆ ಒಂದ್ ಕಡೆ ತಗೊಂಡೋಗಿ ಇನ್ನೊಂದ್ ಕಡೆ ಇಡೋ ಹಾಗೆ, ಆದ್ರೂ ಕೂಡ ಇದನ್ನ ಸಂಪೂರ್ಣವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅಂಡು ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನೋಡಿ, ಅಂಡು ಅಂದ್ರೆ ಏನು, ನಾನು ರಾಮು ಅಂತ ಇಲ್ಲಿಂದ ರಾಜು ಅಂತ ಇನ್ನೊಂದ್ ಸರ್ತಿ ಬರಿತಾ ಇದ್ದೀನಿ, ಹೌದಾ, ಇಲ್ಲಿಂದ ರಾಜು ಅಂತ ಬರಿತಾ ಇದ್ದೀನಿ, ಇಲ್ಲಿಂದ ರಾಮು ಅಂತ ಬರದೆ. ಈಗ ಸಪೋಸ್ ನೀವು ಕಂಟ್ರೋಲ್ ಜೆಡ್ ಮಾಡಿದಾಗ ಆ ಬರ್ದಿರುವಂತ ಒಂದು ರಾಮು ಮಾತ್ರ ಹೋಗುತ್ತೆ ನೋಡಿ, ವಾಪಸ್ ರವಿ ಹೋಗುದಿಲ್ಲ, ಮತ್ತೆ ವಾಪಸ್ ರಾಮು ಬರತ್ತೆ. ಒಂದ್ ಸಾರಿ ಮಾತ್ರ ನಾವು ಹಿಂದಕ್ಕೆ ಹೋಗ್ಬಹುದು, ಗೊತ್ತಾಗಿದೆಯಾ. ಮತ್ತೆ ಇನ್ನೊಂದೇನ್ ಬರತ್ತೆ, ಕಟ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನೋಡಿ ಇಲ್ಲಿಂದ ಗುರು ಅನ್ನೋದು ಇದೆಯಲ್ಲ, ಇಲ್ಲಿ ಇರಬಾರ್ದು ಸರ್, ಇದು ಎಲ್ಲರ್ಕಿಂತ ಮೇಲ್ಗಡೆ ಹೆಸರುಗಳು ಬರಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಇವುಗಳನ್ನ ಸೆಲೆಕ್ಷನ್ ಮಾಡ್ಕೋರಿ ಮೌಸ್ ಇಂದ. ಸೆಲೆಕ್ಷನ್ ಮಾಡಿದ ನಂತರ ಎಡಿಟ್ ಒಳಗೆ ಹೋಗಿ ಅಲ್ಲಿಂದ ಕತ್ತರಿಸು, ಕಟ್ ಮಾಡ್ಕೋಬೇಕು, ಕಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಎಲ್ಲರ್ಕಿಂತ ಮೇಲೆ ಬರಬೇಕಲ್ಲ,
ಅವಾಗ ನನಗೆ ಇದರ ಮುಂದೆ ಬರಬೇಕು ಅಥವಾ ಇದರ ಕೆಳಗಡೆ ಬರಬೇಕು ಅಂದ್ರೆ ಎಂಟರ್ ಮಾಡಿಕೊಂಡು ಏನ್ ಮಾಡ್ಬೇಕೀಗ ಎಡಿಟ್ ಒಳಗೆ ಹೋಗಿ ನೀವು ಪೇಸ್ಟ್ ಮಾಡ್ಕೋಬಹುದು. ಕಂಟ್ರೋಲ್ ವಿ ಅಂಟಿಸು ನೋಡಿ, ಅಲ್ಲಿಂದ ತಂದು ಇಲ್ಲಿ ತಂದು ಪೇಸ್ಟ್ ಮಾಡ್ಕೋತಾ ಇದೀವಿ. ಅಂದ್ರೆ ಕಾಪಿ ಪೇಸ್ಟ್ ಅಂದ್ರೆ ಯಾವುದೇ ಸಾಫ್ಟ್ವೇರ್ ಒಳಗೆ ಇರುವಂತದನ್ನ ತಗೊಂಡ್ ಬಂದು ಇನ್ನೊಂದ್ ಕಡೆ ಇಟ್ಕೊಳ್ಳಿಕ್ಕೆ ನಾವು ಕಟ್ ಪೇಸ್ಟ್ ಅನ್ನ ಯೂಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇನ್ನೊಂದ್ ಬರತ್ತೆ, ಕಾಪಿ ಅನ್ನೋದು ಏನ್ ಕೆಲಸ ಮಾಡತ್ತೆ ಸರ್? ಅವಾಗ ಇಲ್ಲಿಂದ ಎಕ್ಸ್ಪ್ಲೇನ್ ಆಫ್ ದ ಇನ್ಪುಟ್ ಡಿವೈಸ್ ಅಂತ ಇದೆಯಲ್ಲ, ಇದು ಮೇಲ್ಗಡೆ ಕೂಡ ಇರಬೇಕು ಸರ್. ರಾಮು ಕೆಳಗಡೆ ಕೂಡ ಅದು ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಪಿ ಮಾಡ್ಬೇಕು. ಕಟ್ ಅಂದ್ರೆ ಅಲ್ಲಿಂದ ಹೋಗ್ಬಿಡ್ತದೆ, ಕಾಪಿ ಮಾಡ್ಕೊಂಡಾಗ ಜಸ್ಟ್ ಕಾಪಿ ಆಗಿರತ್ತೆ. ಕಾಪಿ ಆಗಿರೋದು ಹೆಂಗ್ ಗೊತ್ತಾಗ್ತಿತ್ತು ಅಂದ್ರೆ ಆಲ್ರೆಡಿ ಡಿವೈಸ್ ಒಳಗೆ ಕಾಪಿ ಆಗಿರತ್ತೆ. ಓಕೆ, ಇದನ್ನ ಎಂಟರ್ ಮಾಡ್ಕೊಂಡು ಏನ್ ಮಾಡ್ಬೇಕೀಗ ಎಡಿಟ್ ಒಳಗೆ ಹೋಗಿ ಕಾಪಿ ಅಂತ ಮಾಡಿದ್ರೆ ಸಾಕು, ಅದು ಕಾಪಿ ಆಗಿರತ್ತ, ಪೇಸ್ಟ್ ಮಾಡ್ಕೊಂಬಿಡಿ. ಅಲ್ಲಿ ಇರುವಂತದ್ದನ್ನು ಕೂಡ ಕೆಳಗಡೆ ನಾವು ತಗೊಂಡ್ಬಿಡ್ಬಹುದು. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಕಾಪಿ ಪೇಸ್ಟ್ ಅನ್ನ ಉಪಯೋಗಿಸ್ತಾ ಇರ್ತೀವಿ. ಡಿಲೀಟ್ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ್ದನ್ನ ಡಿಲೀಟ್ ಮಾಡ್ಬೇಕು ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು ಎಡಿಟ್ ಒಳಗೆ ಹೋಗಿ ಅದಕ್ಕೆ ಡಿಲೀಟ್ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ನೀವು ಡಿಲೀಟ್ ಕೂಡ ಫ್ರೆಶ್ ಮಾಡಿದ್ರೆ ಹೋಗ್ಬಿಡತ್ತೆ. ಮತ್ತೆ ಇದರೊಳಗಡೆ ಇನ್ನೊಂದು ಬರ್ತಾ ಇದೆ, ಎಡಿಟ್ ಒಳಗೆ ಹೋಗಿ ನಾವು ಏನ್ ನೋಡಬಹುದು, ಇಲ್ಲಿಂದ ಫೈಂಡ್ ಅಂತ ಕಾಣಿಸ್ತಾ ಇದೆ. ಫೈಂಡ್ ಅಂದ್ರೆ ಏನಪ್ಪಾ ಅಂದ್ರೆ ಹುಡುಕು, ಏನ್ ಹುಡುಕ್ಬೇಕಾಗಿದೆ. ಈ ಒಂದು ಬರ್ದಿರುವಂತದೊಳಗೆ ಇವತ್ತು ಗುರು ಅನ್ನೋದನ್ನ ನಾನು ಹುಡುಕ್ಬೇಕಾಗಿದೆ ಅಂತ ಅನ್ಕೊಳ್ಳಿ. ಹೌದಾ, ನಾನು GURU ಗುರು ಅಂತ ಟೈಪ್ ಮಾಡ್ಕೋತೀನಿ, ಫೈಂಡ್ ಅಂತ ಹೇಳ್ತೀನಿ, ಫೈಂಡ್ ಮಾಡ್ತಾ ಇಲ್ಲ, ಕುಡ್ ನಾಟ್ ಫೈಂಡ್ ಗುರು ಅಂತ ಬರ್ತಾ ಇದೆ. ಅವಾಗ ಈ ಒಂದು ಕರ್ಸರ್ ಎಲ್ಲಕ್ಕಿಂತ ಮೇಲ್ಗಡೆ ಇಟ್ಕೊಂಡು ಫೈಂಡ್ ಅಂತ ಹೇಳಿ ನೋಡಿ ಹುಡುಕಿ ಹೇಳುತ್ತೆ ಅದು. ನೋಡಿ, ಒಂದೇ ಸರ್ತಿ ಇರುತ್ತೆ, ಹಾಗಾಗಿ ಒಂದೇ ಸರ್ತಿ ಅದು ಹುಡುಕಿ ನಮಗೆ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪೇಜ್ ಅಲ್ಲಿ ಸಪೋಸ್ ಈ ಒಂದು ಪೇಜ್ ಅಲ್ಲಿ ಮೌಸ್ ಎಲ್ಲಿದೆ, MOUSE ಮೌಸ್ ಎಲ್ಲಿದೆ ಹುಡುಕ್ಬೇಕಾಗಿದೆ. ಫೈಂಡ್ ಮಾಡಿ ನೋಡಿ, ಮೌಸ್ ಅಂತ ಬಂತು, ಫೈಂಡ್ ನೆಕ್ಸ್ಟ್ ಇಲ್ಲ. ಒಂದೇ ಸರ್ತಿ ಇರೋದ್ರಿಂದ ಒಂದ್ಸಾರಿ ನಮ್ಗೆ ಹುಡುಕಿ ಆಟೋಮೆಟಿಕ್ ಆಗಿ ತೋರಿಸ್ಕೊಟ್ಬಿಡ್ತದೆ. ಇದು ಅಪ್ ಡೌನ್ ಅಂದ್ರೆ ಕೆಳಗಿಂದ ಮೇಲೆ ಹೋಗೋದು, ಮೇಲಿಂದ ಕೆಳಗೆ ಹೋಗ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಗೊತ್ತಾಗಿದೆಯಾ? ಫೈಂಡ್ ಅಂದ್ರೆ ಇದರಲ್ಲಿ ಇರುವಂತಹ ಯಾವುದೋ ಒಂದು ಅಕ್ಷರ ಆಗಿರ್ಬೋದು ಅಥವಾ ಹೆಸರಾಗಿರ್ಬೋದು, ಪದಗಳನ್ನ ಹುಡುಕ್ಲಿಕ್ಕೆ ನಾವೇನ್ ಮಾಡ್ತೀವಿ, ಫೈಂಡ್ ಅನ್ನ ಬಳಕೆ ಮಾಡ್ತೀವಿ. ಫೈಂಡ್ ನೆಕ್ಸ್ಟ್ ಅಂದ್ರೆ ಅದನ್ನೇ, ಅಂದ್ರೆ ಮತ್ತೊಮ್ಮೆ ಹುಡುಕು ಅಂತ ಹೇಳಿದಾಗ. ಓಕೆ, ರೀಪ್ಲೇಸ್ ಅಂದ್ರೆ ಏನು ಸರ್? ರೀಪ್ಲೇಸ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಈ ಮೌಸ್ ಜಾಗಕ್ಕೆ ಇನ್ನೊಂದು ಬರಬೇಕಾಗಿದೆ ಅಂದ್ರೆ ನೀವು ಬೇರೆ ಹೆಸರನ್ನ ಕೊಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಅಥವಾ ಇಲ್ಲಿಂದ ಮೌಸ್ ಅಥವಾ ಇದರಲ್ಲಿ ಗುರು ಅನ್ನೋದು ಇದೆಯಲ್ಲ, ಈ ಗುರು ಅನ್ನೋ ಜಾಗಕ್ಕೆ ನನ್ಗೆ ಬೇರೆ ಹೆಸರು ಡೈರೆಕ್ಟ್ ಆಗಿ ಇಲ್ಲಿಂದಾನೆ ಹಾಕ್ಬೇಕು. ಅವಾಗ ನಾನು ಇಲ್ಲಿ GURU ಗುರು ಅಂತ ಬರಿತೀನಿ. ರೀಪ್ಲೇಸ್ ಏನ್ ಮಾಡ್ಬೇಕು ಅಂದ್ರೆ ಅನಿಲ್ ಅಂತ ಬರಬೇಕು ಅಂತ ನಾನು ಮಾಡ್ತೇನೆ. ಹೌದಾ, ಅವಾಗ ಫೈನ್ ಮಾಡ್ಕೋತೀನಿ, ಹುಡುಕ್ತಿಲ್ಲ, ಮೇಲ್ಗಡೆ ಕರ್ಸರ್ ಇಟ್ಕೋಬೇಕು. ಓಕೆ, ಈ ರೀತಿಯಾಗಿ ಕರ್ಸರ್ ಇಟ್ಕೊಂಡು ಫೈನ್ ಮಾಡಿ ಗುರು ಅನ್ನೋದು ಹುಡುಕತ್ತೆ. ಹುಡುಕಿದ ನಂತರ ಅದಕ್ಕೆ ಏನ್ ಚೇಂಜ್ ಆಗ್ಬೇಕು, ರಿಪ್ಲೇಸ್ ಅನಿಲ್ ಅಂತ ಬರ್ಬೇಕಲ್ಲ. ರೀತಿಯಾಗಿ ಈಗ ಸಪೋಸ್ ಎ ಅಂತ ಹುಡುಕ್ತಾ ಇದೀರಂತ ಅನ್ಕೋರಿ, ಎ ಅಂತ ಹುಡುಕ್ತೀರಿ, ಎ ಬತ್ತಾ, ಎ ಜಾಗಕ್ಕೆ ಏನಾಗ್ಬೇಕು, ಬಿ ಬರ್ಬೇಕಂತ ಟೈಪ್ ಮಾಡಿದ್ರೆ ಎಲ್ಲಾ ಕಡೆ ಫೈಂಡ್ ರಿಪ್ಲೇಸ್ ಮಾಡಿದ್ರೆ ಬಿ ಬರತ್ತೆ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ರವಿ ಅಂತ ಇದೆಯಲ್ಲ, ಬಿ ಬರತ್ತೆ ನೋಡಿ, ನೋಡಿ ಬಿ ಬಂತು. ಈ ರಿಪ್ಲೇಸ್ ಆಲ್ ಅಂದ್ರೆ ಎಲ್ಲಾ ಕಡೆ ಎಲ್ಲಿ ಎ ಇದೆಯೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬಿ ಬಂದಿರುತ್ತೆ. ಈಗ ಕಂಪ್ಲೀಟ್ ಆಗಿ ನಿಮ್ಗೆ ಎ ಅನ್ನೋ ವರ್ಡ್ ಇಲ್ಲಿ ಎಲ್ಲಿ ಕೂಡ ಕಾಣಿಸುವುದಿಲ್ಲ. ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಅದನ್ನ ಸಂಪೂರ್ಣವಾಗಿ ಬರ್ಕೋಬಹುದು. ಗೊತ್ತಾಗಿದೆ, ಕಂಟ್ರೋಲ್ ಜೆಡ್ ಮಾಡಿದ್ರೆ ಮತ್ತೆ ವಾಪಸ್ ಬಂದ್ಬಿಡತ್ತೆ. ಓಕೆ, ಇಲ್ಲಿಂದ ಸೆಲೆಕ್ಟ್ ಆಲ್ ಅಂದ್ರೆ ಎಲ್ಲವನ್ನು ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು. ಡಿಲೀಟ್ ಬೇಕು ಅಂದ್ರೆ ಡಿಲೀಟ್ ಮಾಡಿ, ಇಲ್ಲ ಅಂದ್ರೆ ಇಟ್ಕೋಬಹುದು. ಓಕೆನಾ? ನೆಕ್ಸ್ಟ್ ಎಡಿಟ್ ಒಳಗೆ ಹೋಗಿ ನೀವು ಫೈಂಡ್ ಡೇಟ್ ಟೈಮ್ ಹಾಕ್ಬೇಕಾಗಿದೆ ಅಂದ್ರೆ ಸಪೋಸ್ ನೀವು ಏನ್ ಮಾಡ್ಬೋದು, ಇದರ ಕೆಳಗಡೆ ಇಲ್ಲಿನ ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಡೇಟ್ ಟೈಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಟೈಮ್ ಈಗಿನ ಸಮಯ ಕೂಡ ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡತ್ತೆ. ಓಕೆನಾ? ಇದು ಸಂಪೂರ್ಣವಾಗಿ ಗೊತ್ತಾಯ್ತು ಅಂತ ಅನ್ಕೋತಾ ಇದೀನಿ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ಅಂದ್ರೆ ಇವೆಲ್ಲ ಶಾರ್ಟ್ಕಟ್ ಕೀಗಳು ಬರ್ದಿಟ್ಕೋಬೇಕು, ನಿಮ್ಗೆ ನೆನ್ಪಿಟ್ಕೋಬೇಕು. ಓಕೆನಾ? ಅಂದ್ರೆ ನೀವು ಇಲ್ಲಿ ಹೋಗ್ಲಾರ್ದೇನೆ ಶಾರ್ಟ್ಕಟ್ ಕೀಗಳ ಮುಖಾಂತರ ಇವುಗಳನ್ನ ಬಳಕೆ ಮಾಡ್ಕೋಬಹುದು. ಗೊತ್ತಾಗಿದೆ? ಅಂದ್ರೆ ಮೊದಲಿಗೆ ನಮ್ಗೆ ಇವೆಲ್ಲ ಗೊತ್ತಿರಬೇಕು, ಏನ್ ಕೆಲಸ ಮಾಡತ್ತೆ, ಇವೆಲ್ಲ ಯಾಕೆ ತಗೋಬೇಕು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿತ್ತು ಅಂದ್ರೆ ಬೇಸಿಕಲಿ ಚೆನ್ನಾಗಿದ್ದಿರತ್ತೆ. ಓಕೆ, ಅದಾದ್ಮೇಲೆ ಇನ್ನೊಂದು ಪೇಜ್ ಕಾಣಿಸ್ತಾ ಇದೆ ನಮಗೆ, ಫಾರ್ಮೆಟ್ ಅಂತ ಬರ್ತಾ ಇದೆ. ಈ ಫಾರ್ಮೆಟ್ ಒಳಗೆ ಏನಪ್ಪಾ ಅಂದ್ರೆ ಅಕ್ಷರಗಳ ಒಂದು ಎಡಿಟ್ ಮಾಡುವಂತದ್ದು ಮಾತ್ರ ಬರುತ್ತೆ. ಈಗ ಸಪೋಸ್ ವರ್ಡ್ ರಾಫ್ ಇರ್ಲಿಲ್ಲ ಅಂದ್ರೆ ನೀವೇನೇ ಟೈಪ್ ಮಾಡಿದ್ರು ಕೂಡ ಸರ್, ಇದರ ಮುಂದೆ ನೀವೇನೇ ಟೈಪ್ ಮಾಡಿದ್ರು ಕೂಡ ಸೀರಿಯಲ್ ಆಗಿ ಹೋಗ್ತಾ ಇರತ್ತೆ. ನೋಡ್ಬೋದು, ಇಲ್ಲಿ ಸೀರಿಯಲ್ ಆಗಿ ಹೋಗ್ತಾ ಇರತ್ತೆ ನೋಡಿ. ಸುಮ್ಮನೆ ಹೋಗ್ತಾ ಇರತ್ತೆ ಗಾಡಿ, ಎಲ್ಲಿ ಕೂಡ ನಿಂದಿರುವುದಿಲ್ಲ ಅದು, ಸುಮ್ಮನೆ ಎಷ್ಟು ಬೇಕಾದಷ್ಟು ಟೈಪ್ ಮಾಡಿ ಸುಮ್ಮನೆ ಹೋಗ್ತಾ ಇರತ್ತೆ. ಹಾಗಾಗಿ ನೀವೇನಿರ್ಬೇಕು, ಆ ರೀತಿಯಾಗಿ ಏನಾದರೂ ತೊಂದರೆಗಳಾದಾಗ ಇಲ್ಲಿ ವರ್ಡ್ ರಾಫ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಕೆಳಗಡೆ ಬರ್ತಾ ಇರತ್ತೆ. ಮತ್ತೆ ಇನ್ನೊಂದು ನೋಡ್ಬೋದು, ಫಾಂಟ್ ಅಂತ ಬರುತ್ತೆ. ಈ ಫಾಂಟ್ ಅಂದ್ರೆ ಅಕ್ಷರಗಳ ವಿನ್ಯಾಸ, ಅಂದ್ರೆ ಅಕ್ಷರಗಳ ಎಡಿಟ್ ಮಾಡುವಂತ ಒಂದು ಪೇಜ್ ಕೂಡ ನಮಗೆ, ಮೆನು ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇವೆಲ್ಲವನ್ನು ಕೂಡ ಸ್ಲೈಡರ್ ಲಿಂದ ಸರಿಸ್ಕೋಬಹುದು. ಇವೆಲ್ಲ ಅಕ್ಷರಗಳ ಒಂದು ಡಿಸೈನ್ ಅಂತಾನೆ ಕೂಡ ನಾವು ಸಂಪೂರ್ಣವಾಗಿ ಹೇಳ್ಬಹುದು. ಗೊತ್ತಾಗಿದೆ? ಇವೆಲ್ಲವನ್ನು ಕೂಡ ಏನದವ್ರೆ ಅಕ್ಷರಗಳ ಡಿಸೈನ್ಸ್ ಗಳದಾವ. ನಿಮ್ಗೆ ಎಂತ ಅಕ್ಷರ ಬೇಕೋ ಅಂತ ಅಕ್ಷರ ಸೆಲೆಕ್ಷನ್ ಮಾಡ್ಕೋಬಹುದು. ಇಟಾಲಿಕ್ ಬೋಲ್ಡ್ ಅಂತ ಇರತ್ತೆ, ಇದನ್ನ ಚೇಂಜ್ ಮಾಡಬಹುದು. ಇಲ್ಲಿ ಅಕ್ಷರಗಳ ಸೈಜ್ ಇದ್ದಿರತ್ತೆ, ಎಷ್ಟು ಸೈಜ್ ಒಳಗೆ ನಿಮ್ಗೆ ಅಕ್ಷರಗಳು ಬೇಕೋ ಆ ಸೈಜ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡಿದ್ರೆ ಈ ರೀತಿಯಾಗಿ ಅಕ್ಷರಗಳ ಒಂದು ಡಿಸೈನ್ ಕೂಡ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಗೊತ್ತಾಗಿದೆ? ಅಂದ್ರೆ ಫಾಂಟ್ ಒಳಗೆ ಹೋಗಿ ನಾವೇನ್ ಮಾಡ್ಬೋದು,
ಅಕ್ಷರಗಳನ್ನು ಬದಲಾವಣೆ ಮಾಡ್ಕೋಬಹುದು, ಕನ್ನಡ ಆಗಿರ್ಬೋದು ಅಥವಾ ಈ ರೀತಿಯಾಗಿ ನಿಮಗೆ ಯಾವ್ದು ಬೇಕೋ ಆ ಒಂದು ಅಕ್ಷರಗಳನ್ನು ಸಂಪೂರ್ಣವಾಗಿ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ಫಾರ್ಮೆಟಲ್ಲಿ ಇರುವಂಥ ಒಂದು ಫಾಂಟನ್ನು ನಾವು ಸಂಪೂರ್ಣವಾಗಿ ಬಳಕೆ ಮಾಡ್ಕೋತೀವಿ. ಓಕೆ, ವ್ಯೂ ಒಳಗೆ ಏನು ಅಷ್ಟೊಂದು ಹೆಲ್ಪ್ ಇರೋದಿಲ್ಲ, ಜಸ್ಟ್ ಫಾರ್ ದ ಇದನ್ನು ನಾವು ಯಾಕೆ ಕಲಿತೀವಪ್ಪ ಅಂದರೆ ಹುಡುಕ್ಬೇಕಾಗಿತ್ತು, ಫೈಂಡ್ ಮಾಡಬೇಕಾಗಿತ್ತು, ರೀಪ್ಲೇಸ್ ಮಾಡಬೇಕಾಗಿತ್ತು, ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಗೊತ್ತಾಯ್ತು ನಮಗೆ. ಈಗ ಸಪೋಸ್ ಇದರಲ್ಲಿರುವಂಥ ಹೆಸರುಗಳನ್ನಾಗಿರ್ಬೋದು, ನೋಟ್ಸಲ್ಲಿ ಇರುವಂಥದ್ದಾಗಿರ್ಬೋದು, ಯಾವುದೋ ಒಂದು ಫಾರ್ಮೆಟ್ ಅಲ್ಲಿ ನಾವು ಏನಾದರೂ ಕಾಪಿ ಮಾಡಬೇಕು, ಪೇಸ್ಟ್ ಮಾಡಬೇಕು ಅಂದ್ರೆ ಇವುಗಳನ್ನ ಮೊದಲಿಗೆ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಈಗ ಯಾವುದೋ ಒಂದು ಪ್ರೊಡಕ್ಟ್ ಹೆಸರನ್ನ ಬದಲಾವಣೆ ಮಾಡಿ, ಯಾವುದೋ ಸಾವಿರಾರು ಪ್ರೊಡಕ್ಟ್ ಗಳ ಹೆಸರಿರುತ್ತೆ, ಅದರಲ್ಲಿ ಆ ಒಂದು ಹೆಸರನ್ನ ಹುಡುಕಿ ಅಂತ ಹೇಳ್ತಾರೆ, ಅವಾಗ ನಮಗೆ ಕಷ್ಟ ಆಗ್ಬೋದು. ಯಾಕಂದ್ರೆ ಹಿಂಗ್ ಪೇಜ್ ಸರಿಸ್ಕೊಂಡು ಹೋಗಿ ಎಲ್ಲೇದನ್ನ ಹುಡುಕಿ ನಮಗೆ ಟೈಮ್ ಆಗ್ಬೋದು. ಹಾಗಾಗಿ ನಾವೇನ್ ಮಾಡ್ಬೋದು, ಇಲ್ಲಿ ಈ ಒಂದು ಫೈಂಡ್ ಅನ್ನೋ ವಿಧಾನದಿಂದ ನಾವೇನ್ ಮಾಡ್ಬೋದು, ಮತ್ತೆ ರಿಪ್ಲೇಸ್ ಅನ್ನೋ ವಿಧಾನದಿಂದ ಹುಡುಕ್ಬೋದು, ಮತ್ತೆ ಆ ಹುಡುಕಿರುವಂತ ಜಾಗಕ್ಕೆ ಬೇರೆ ಹೆಸರು ಕೂಡ ಸಂಪೂರ್ಣವಾಗಿ ಕೊಡಬಹುದು. ಈ ರೀತಿಯಾಗಿ ಒಂದು ಟೆಕ್ನಿಕಲ್ ಆಗಿ ನೀವೇನ್ ಮಾಡಬಹುದು, ಇಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೋಬಹುದು. ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ನೋಟ್ ಪ್ಯಾಡ್ ಯಾವುದಕ್ಕೆ ಯೂಸ್ ಮಾಡ್ತಾರೆ, ನೋಟ್ ಪ್ಯಾಡ್ ಯಾಕೆ ಕಲಿಬೇಕು, ಏನೆಲ್ಲ ಇರುತ್ತೆ ಅನ್ನುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದು ಕೂಡ ಮರಿಬಾರ್ದು. ವೀಕ್ಷಕರೇ, ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.